ನಮ್ಮೆಲ್ಲರ ಪ್ರೀತಿ ಪಾತ್ರರಂತ ಕೋಲಾರ ವಿಧಾನಸಭಾ ಕ್ಷೇತ್ರದ ಹಿರಿಯರು, ಹಾಗೆ ಕುಂಬಾರ ಸಮಾಜದ ಸೀನಣ್ಣ ಅಲಿಯಾಸ್ ಸೀನಪ್ಪ ಅವರ ಮಗ ಸುಪುತ್ರ ರಾಜು ನನ್ನ ಸೋದರ ಮಿತ್ರ. ಇವತ್ತು ದಿವಸ ಕುಮಾರಣ್ಣನ ಪಕ್ಷದ ಸಿದ್ಧಾಂತಗಳು ನನ್ನ ಮೇಲಿನ ಅಭಿಮಾನ, ಪ್ರೀತಿಪೂರ್ವಕ ಅಭಿಮಾನ. ಹಾಗೆ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಸೋದರ ಮಿತ್ರ ರಾಜುರವರು ಕಲ್ಲಳ್ಳಿ ನಮಗೆಲ್ಲ ಮಾತಾಡಿ ಹೆಸರುಪಡಿಸಿದರು. ಕಲ್ಲಳ್ಳಿ ಕೋಳಿಪುರ ಕಲ್ಲಂಡೂರು ಸೀನಣ್ಣನ ಸುಪುತ್ರ ಪ್ರೀತಿ ಪಾತ್ರ ಅಂತ ರಾಜು. ರಾಜುರವರು ನಮ್ಮ ಪಕ್ಷಕ್ಕೆ ಬೇರೆ ಪಕ್ಷದ ಇಡೀ ಕಾಂಗ್ರೆಸ್ ಪಕ್ಷದ ಅಲ್ಲಿನ ಒಂದು ರಾಜಕಾರಣ, ಅಲ್ಲಿನ ಒಂದು ಏನು ಕಲುಷಿತ ವಾತಾವರಣ ಮತ್ತೆ ಅಲ್ಲಿನ ಪಕ್ಷದಲ್ಲಿರ್ತಕ್ಕಂತ ಒಡಕುಗಳನ್ನ ಬೇಸತ್ತು ನಮ್ಮ ಪಕ್ಷ JDS ಪಕ್ಷ, ದೇವೇಗೌಡರ ಪಕ್ಷ, ಕುಮಾರಣ್ಣನ ಪಕ್ಷ, CM ಇಬ್ರಾಹಿಂ ಕಟ್ಟಿದಂತ ಪಕ್ಷಗಳನ್ನ ಸೇರ್ಪಡೆ ಮಾಡ್ತಕ್ಕಂತ ಸೇರ್ಪಡೆ ಆಗ್ತಾ ಇದಾರೆ. ಅವರಿಗೆ ಸ್ವಾಗತ, ಮತ್ತೊಮ್ಮೆ ಅಭೂತಪೂರ್ವದ ಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ JDS ಪಕ್ಷಕ್ಕೆ ಸ್ವಾಗತ ಕೋರೋಣ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಕಲ್ಲಂಡೂರು ರಾಜು ಶಿವಸಪ್ಪ. ಏನಿವತ್ತು ಕಾಂಗ್ರೆಸ್ ಪಕ್ಷ ತೊರೆದು JDS ಪಕ್ಷಕ್ಕೆ ಕುಮಾರಣ್ಣನ ನೇತೃತ್ವದಲ್ಲಿ ಸೇರ್ಪಡೆ ಆಗಿದ್ದೀನಿ. ನಾನು ನಿನ್ನೆಯಿಂದಲೂ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಹಾಗೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿಲ್ಲ. ಈಗ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಸುಮಾರು ಹಳ್ಳಿಗಳನ್ನ ಕವರ್ ಮಾಡಿದ್ದೀನಿ. ಅಲ್ಲಿ ಮಲ್ಲೇಶಣ್ಣವ್ರನ್ನು ಗೆಲ್ಸ್ಕೊಳ್ಳೋ ಕೆಲಸ ಮಾಡೋಣ. ಹಾಗೆ ಇಲ್ಲಿ ನಮ್ಮ ನಮ್ಮ ಶ್ರೀನಾಥ್ ಅಣ್ಣವರು, ಹರೀಶ್ ಅಣ್ಣವರು ಅವರ ಬೆಂಬಲ ನನಗೆ ಅವತ್ತು ಇತ್ತು, ಈಗಲೂ ಇದೆ. ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈ ಚತ್ರಕೋಳಹಳ್ಳಿಯಲ್ಲಿ ಮಾತಾಡಲಿಕ್ಕೆ ಗ್ರಾಮದಲ್ಲಿ ಎಲ್ಲ ನನ್ನ ಬಂಧು ಮಿತ್ರರಿಗೆ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಬಂದಿರೋದ್ರಿಂದ ಹಿಂದುಳಿದ ವರ್ಗಗಳಲ್ಲೇ ಬಹಳಷ್ಟು ಶಕ್ತಿ ತುಂಬಿದಂಗಾಗಿದೆ. ಯಾಕಂತಂದ್ರೆ ನಮ್ಮ ಪಾರ್ಟಿಯಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ಅದನ್ನ ತುಂಬಿರೋದು ಅಂದ್ರೆ ನಮ್ಮ ರಾಜು ಶ್ರೀನಿವಾಸಪ್ಪ ಅವ್ರಿಗೆ. ಅವ್ರಿಗೆ ಹಿಂದುಳಿದ ವರ್ಗಗಳಿಂದ ಆಧಾರದ ಸ್ವಾಗತ. ಮತ್ತೊಬ್ಬ ನನ್ನ ಸೋದರ ಮಿತ್ರರು, ನನ್ನ ಸದಾ ನನ್ನ ಹಿತ ಬಯಸ್ತಕ್ಕಂತ ಇಮ್ರಾನ್ ಪಾಷ ಅವರು ಒಂದು ದಿವಸ ಬೇರೆ ಪಕ್ಷನ, ಕಾಂಗ್ರೆಸ್ ಪಕ್ಷನ ತೊರೆದು JDS ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದಾರೆ. ಅವರಿಗೆ ಅದ್ಭುತವಾದಂತ ಅಭೂತಪೂರ್ವದ ಸ್ವಾಗತ ಬಯಸ್ತಾ ಮುಂದಿನಲ್ಲಿ ಏನು ದಿವಸ ಸೇರ್ಪಡೆ ಕೇವಲ ಸೇರ್ಪಡೆಗಂತಲ್ಲ ಅವರನ್ನ ಬಹಳ ಗೌರವದಿಂದ ಬಹಳ ಹೆಮ್ಮೆಯಿಂದ ಮುಂದಿನಲ್ಲಿ ಅವರಿಗೆ ಸೂಕ್ತ ಸನ್ಮಾನ ಕೊಡೋದ್ರ ಜೊತೆಗೆ ಅವರ ಪ್ರೀತಿಪೂರ್ವಕವಾದ ಒಂದು ಸ್ವಾಗತ ಬಯಸ್ತಾ ಇದ್ದೇವೆ. ಮತ್ತೊಮ್ಮೆ ಇಮ್ರಾನ್ ಪಾಷ ಅವರಿಗೆ ಸ್ವಾಗತ. ಪವನ್ ಆ ಹುಡುಗ ಇವತ್ತು ದಿವಸ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದಾರೆ. ಏನು ಪಕ್ಷದ ಸಿದ್ಧಾಂತಗಳನ್ನ ಮತ್ತೆ ನನ್ನ ಒಂದು ಸೇವಾ ಕಾರ್ಯಗಳನ್ನ ಮೆಚ್ಚಿ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಮುಂದಿನಲ್ಲಿ ಅದೇ ಪ್ರೀತಿ ವಿಶ್ವಾಸ ಅವ್ರ ಮೇಲಿರ್ತದೆ. ಸದಾ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಅವ್ರನ್ನ ತೋರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಸ್ವಾಗತ ಬಯಸ್ತೀನಿ. ಶುಭವಾಗ್ಲಿ. ಎಲ್ಲರೂ ಕೂಡ ಸಾವಧಾನವಾಗಿ ಇನ್ನ ಅರ್ಧ ಗಂಟೆ ಒಂದು ಗಂಟೆ ಆದ್ರೂ ಕೂಡ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಚತ್ರಕೋಟೆಯಲ್ಲಿ ಎಲ್ಲಾ ಯುವ ಮಿತ್ರರು. ದಯವಿಟ್ಟು ಗೊಂದಲಕ್ಕೆ ಎಡಮಾಡ ಕೊಡದಂತೆ ತಾವೆಲ್ಲರೂ ಕೂಡ ಸಾವಧಾನವಾಗಿ ಊಟ ಮಾಡಿ ಹೊರಡಬೇಕಂತೇಳಿ ಎಲ್ಲರೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ. ಆಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನ ಮಾಡಿಕೊಟ್ಟಂತಹ ಇಂಚರ ಗೋವಿಂದರಾಜು ಸರ್ ಅವರಿಗೆ ಹಾಗೆ